ಫ್ರೆಂಡ್ಸ್, ಎಲ್ಲರಿಗೂ ಶೋತಮ್ ಚಾಲಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದರಲ್ಲೂ ಮುಖ್ಯವಾಗಿ ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ಉದ್ಯೋಗ ಇದು. ಇದರಲ್ಲಿ ನಿಮಗೆ ಯಾವಾಗ ನೀವು ಅಪ್ಲೈ ಮಾಡ್ತೀರಿ ಅದರಿಂದ 15 ದಿನದೊಳಗಡೆ ಕಂಪ್ನಿಯವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಾರ್ಟ್ ಲಿಸ್ಟ್ ಆದ ಕ್ಯಾಂಡಿಡೇಟ್ಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ. ಇದಕ್ಕಾಗಿ ರಿಸ್ಯೂಮ್ ಚೆನ್ನಾಗಿರ್ಬೇಕು ನಿಮ್ಮದು. ರಿಸ್ಯೂಮ್ ನೋಡಿನೇ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ನಮ್ಮ ಕಡೆಯಿಂದ ರೆಫರ್ ಮಾಡಿರ್ತೀವಿ, ಬಟ್ ಸ್ಟಿಲ್ ಆ ಕಡೆಯಿಂದ ಅವ್ರು ರಿಸ್ಯೂಮ್ ಕೂಡ ಒಂದ್ಸಾರಿ ಚೆಕ್ ಮಾಡ್ತಾರೆ. ಹೀಗಾಗಿ ರಿಸ್ಯೂಮ್ ತುಂಬ ಚೆನ್ನಾಗಿರಲಿ. ಆ್ಯಂಡ್ ಸೆಲೆಕ್ಟ್ ಆಗಿರುವಂಥ ಕ್ಯಾಂಡಿಡೇಟ್ಸ್ ಯಾರು ಇನ್ನೂರಿಗೂ ನನಗೆ ರಿಸ್ಯೂಮ್ ಕಳಿಸಿಲ್ಲ. ಸೊ ಅವ್ರು ಹೇಳಿದ್ದಾರೆ ಕಳಿಸ್ತೀವಿ ಅಂತ, ಬಟ್ ಅವರು ಕೂಡ ಟ್ರೈನಿಂಗಲ್ಲಿದ್ದಾರೆ, ಹೀಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಅವ್ರು ಯಾವಾಗ ಕಳಿಸ್ತಾರೋ, ಯಾರು ಸೆಲೆಕ್ಟ್ ಆಗಿದ್ದಾರೆ ಇದುವರೆಗೂ ಕಂಪನಿಗಳಲ್ಲಿ. ಸೊ ರಿಸ್ಯೂಮ್ ಒಂದ್ಸಾರಿ ಬಂದರೆ ಆ ಪ್ಯಾಟರ್ನ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಬಟ್ ಅದ್ರ ರಿಸ್ಯೂಮ್ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿ ಅಪ್ಲೈ ಮಾಡಿ ಜಾಬ್ಗೆ. ಆ್ಯಂಡ್ ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಹೇಳೋಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಇದೇ ರೀತಿ ಮನೇಲಿ ಕೂತ್ಕೊಂಡು ಮಾಡುವಂಥ ಉದ್ಯೋಗ ಮಾಹಿತಿನ ಈ ಚಾನಲಲ್ಲಿ ನಾನು ತರ್ತಾ ಇದ್ದೆ. ಒಂದು ಏನು ಕಂಪನಿಯಲ್ಲಿ ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ರೊಫೈಲ್ ಬಂದುಬಿಟ್ಟು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ. ಈ ಒಂದು ಪ್ರೊಫೈಲಲ್ಲಿ ನೀವು ಮುಖ್ಯವಾಗಿ ಕಂಪನಿಯಿಂದ ನಿಮಗೆ ಡೇಟಾಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ನೀವು ಕಂಪನಿ ರಿಲೇಟೆಡೇ ಸರ್ವಿಸ್ ಆಯಿತು, ಕಂಪ್ಲೇಂಟ್ ಆಯಿತು, ಮತ್ತೇನಾದರೂ ಎನ್ಕ್ವೈರೀಸ್ ಇದೆಯಾ ಯಾವುದಾದ್ರು ವಿಷಯದ ಬಗ್ಗೆ, ಸೊ ಇವುಗಳನ್ನೇ ನೀವು ವಿಷಯಗಳನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಅಂದರೆ ಇನ್ಫಾರ್ಮೇಷನ್ಗಳನ್ನ ಕೊಡಬೇಕಾಗುತ್ತೆ ಕಸ್ಟಮರ್ಸ್ಗೆ. ಆ್ಯಂಡ್ ಇಲ್ಲಿ ಇದು ಒಂದು ಗ್ಲೋಬಲ್ ಐ ಟಿ ಸರ್ವಿಸ್ ಪ್ರೊವೈಡರ್ ಒಂದು ಕಂಪನಿ ಇದೆ ಆ್ಯಕ್ಚುಲಿ. ಸೊ ಈ ಒಂದು ಕಂಪನಿಯಲ್ಲಿ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಪ್ರೊಫೈಲ್ಗೆ ಹೈರಿಂಗ್ ಮಾಡಲಾಗ್ತಾ ಇದೆ. ಹೀಗೆ ಹೇಳಿದರೆ ಗ್ಲೋಬಲ್ ಐ ಟಿ ಸರ್ವಿಸ್ ಪ್ರೊವೈಡರ್ ವರ್ಕನ್ನು ಈ ಒಂದು ಕಂಪನಿ ಮಾಡುತ್ತೆ. ಈ ಕಂಪನಿಯಲ್ಲಿ ಸುಮಾರು ಥರದ ಪ್ರಾಜೆಕ್ಟ್ಗಳಿರುತ್ತೆ. ಇವಾಗ ಸದ್ಯಕ್ಕೆ ನಿಮಗೆ ಒಂದು ಪ್ರಾಜೆಕ್ಟ್ ಅಲ್ಲಿ ಅವರು ಸೆಲೆಕ್ಟ್ ಆದಮೇಲೆ ಹಾಕ್ತಾರೆ. ಸೊ ಆ ಪ್ರಾಜೆಕ್ಟ್ ಬಂದುಬಿಟ್ಟು ಕಂಟೆಂಟ್ ರಿವ್ಯೂ ಆಯಿತು, ಕಂಟೆಂಟ್ ಮಾಡರೇಷನ್ ಆಯಿತು, ಈ ರಿಲೇಟೆಡ್ ನಿಮ್ಮದಿಲ್ಲಿ ಕೆಲಸ ಇರುತ್ತೆ. ನಿಮ್ಮ ಕಂಪ್ಲೀಟ್ ಟ್ರೈನಿಂಗಲ್ಲಿ ತಿಳಿಸ್ತಾರೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. ಇಲ್ಲಿ ನಿಮಗೆ ಯಾವುದೇ ರೀತಿ ಇದನ್ನಿರೋದಿಲ್ಲ, ಅಂದರೆ ತಕ್ಷಣ ನಿಮಗೆ ಇಮಿಡಿಯೇಟ್ ಜಾಯ್ನಿಂಗ್ ಮಾಡಿಸ್ಕೋತಾ ಇದ್ದಾರೆ. ಯಾವುದೇ ರೀತಿ ಡಿಲೇ ಮಾಡೋದಿಲ್ಲ ಅಂತ ಕಂಪನಿ ಕಡೆಯಿಂದ ಹೇಳಿ. ಟೈಮ್ ಬಗ್ಗೆ ಹೇಳಿದ್ರೆ ಇಲ್ಲಿ ರೊಟೇಷನ್ ಶಿಫ್ಟ್ ಆಗಿ ನಿಮಗೆ ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಸಮಟೈಮ್ಸ್ ಡೇ ಹಾಕ್ಬೋದು, ಕೆಲವೊಂದು ಟೈಮ್ ಶಿಫ್ಟ್ ನೈಟ್ ಹಾಕ್ಬೋದು. ಸೊ ಬಟ್ ಅದು ನೀವು ಮನೇಲಿ ಕೂತ್ಕೊಂಡೆ ಮಾಡ್ತೀರಿ, ಬಟ್ ಕೆಲವೊಂದು ಟೈಮ್ ನಿಮಗೆ ಎಮರ್ಜೆನ್ಸಿ ಇದ್ದರೆ ಶಿಫ್ಟ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತೆ. ಸೊ ಇಲ್ಲಿ ರೊಟೇಷನ್ ಶಿಫ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಮಿಡಿಯೇಟ್ ಜಾಯ್ನ್ ಮಾಡ್ಕೋತಾರೆ, ತುಂಬ ದಿನ ತೊಗೊಳೋದಿಲ್ಲ. ಒಂದು 10 to 15 ಡೇಸ್ ಒಳಗಡೆ ನಿಮ್ದೆಲ್ಲರದ್ದು ಇಂಟರ್ವ್ಯೂ ಕಂಪ್ಲೀಟ್ ಮಾಡಿ ಯಾರು ಸೆಲೆಕ್ಟ್ ಆಗ್ತೀರಿ ಜಾಬ್ಗೆ ಜಾಯ್ನ್ ಮಾಡಿಸ್ಕೋತಾರೆ. ಆ್ಯಂಡ್ ಇಲ್ಲಿ ಯಾರು ಅಪ್ಲೈ ಮಾಡೋದು ಅಂದರೆ ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು. BA BCOM BSc ಈಕ್ವಲ್ ಟು ಡಿಗ್ರಿ ಯಾವುದೇ ಎಜುಕೇಷನ್ ಮಾಡಿದ್ರು ಈ ಜಾಬ್ ಪ್ರೊಫೈಲ್ಗೆ ಅಪ್ಲೈ ಮಾಡ್ಬೋದು. ಹಾಗಿದ್ರೆ ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ COGNIZANT. ಓಕೆ, ಕಾಗ್ನಿಸೆಂಟ್ ಅಂತ ಹೇಳ್ಬಿಟ್ಟು, ಕಾಗ್ನಿಸೆಂಟ್ ಹೈರಿಂಗ್ ಫ್ರೆಶರ್ ನಾನ್ ವೈಸ್ ಪ್ರೊಸೆಸ್ ಅಂತ ಹೇಳ್ಬಿಟ್ಟು ಇದನ್ನು ನೀವು ಸರ್ಚ್ ಮಾಡಬೇಕಾಗುತ್ತೆ. ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ಬಿಟ್ಟು ಎರಡು ಸಾರಿ ನೀವು ಇದನ್ನು ನೋಡಿ, ನೀವು ಇಲ್ಲಿ ಟೈಪ್ ಮಾಡಿದ್ರಂದ್ರೆ ಗೂಗಲ್ದಲ್ಲಿ ನಿಮಗೆ ಇಲ್ಲಿ ಸರ್ಚ್ ಮಾಡಿದ ಮೇಲೆ ಸುಮಾರು ಒಂದು ಇದನ್ನು ಸಿಗುತ್ತೆ, ವೆಬ್ಸೈಟ್ ಸಿಗುತ್ತೆ. ಬಟ್ ಆದರೆ ನೀವು ಇಲ್ಲಿ ಕೆಳಗಡೆ ನೋಡಿದರೆ ಸುಮಾರು ಥರದ ಒಂದು ವೆಬ್ಸೈಟ್ಗಳಲ್ಲಿ ಇವಾಗ ಇದರದ್ದೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಬಟ್ ಇಲ್ಲೆಲ್ಲ ಅಪ್ಲೈ ಮಾಡೋ ಹಾಗಿಲ್ಲ. ಸೊ ಫಸ್ಟಿಗೆ ಇಲ್ಲಿ ಏನು Naukri.com ಅಲ್ಲಿ ಬಂದಿದೆ. ಸೊ ಇಲ್ಲಿ ನೀವು ಓಪನ್ ಮಾಡಬೇಕು. ನಂತರ ಫಸ್ಟ್ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದಕ್ಕೆ ನೀವು ಅಪ್ಲೈನ ಮಾಡಬೇಕು. ಇದನ್ನು Naukri.com ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇದು ನಾನ್ ವಾಯ್ಸು ಮತ್ತು ವಾಯ್ಸ್ ಪ್ರೊಸೆಸ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಕಂಪ್ಲೀಟ್ ನಿಮಗೆ ಡೀಟೇಲ್ಸ್ ಇದೆ. ವೇಕೆನ್ಸಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ವೇಕೆನ್ಸಿ ಜಾಸ್ತಿ ಮಾಡ್ತೀವಂತ ನಮ್ಗೆ ಬಂದಿದೆ ಮೇಲು. ಸೊ ಹೀಗಾಗಿ ನೀವಿಲ್ಲಿ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಅಪ್ಲೈ ಮಾಡಿ ನಿಮ್ಮ ಡೀಟೇಲ್ಸ್ನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಿ. ನಿಮ್ಮ ಹೆಸರು, ಕ್ವಾಲಿಫಿಕೇಶನ್ ಮತ್ತು ಯಾವ ಸ್ಥಳದಿಂದ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಓಕೆ, ತುಂಬ ಈಸಿ ಇದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಸರ್ಚ್ ಮಾಡಬೇಕು ಅಂದರೆ COGNIZANT ಅಂತ ಹೇಳ್ಬಿಟ್ಟು. ಓಕೆ, ಸೊ ಸರ್ಚ್ ಮಾಡಿ ಹೈರಿಂಗ್ ಫ್ರೆಶರ್ ನಾನ್ ವೈಸ್ ವಾಯ್ಸ್ ಪ್ರೊಸೆಸ್ ಅಂತ ತಕ್ಷಣ ಬಂದ್ಬಿಡುತ್ತೆ ಗೂಗಲಲ್ಲಿ. ಸೊ ಫಸ್ಟ್ ವೆಬ್ಸೈಟ್ ಇರುತ್ತೆ Naukri.com ಅದು. ಸೊ ಅಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಸೊ ಡೀಟೇಲ್ಸ್ ಇಲ್ಲಿದೆ, ಒಂದ್ಸಾರಿ ನೋಡ್ಕೊಳ್ಳಿ. ನಾನು ಹೇಳಿರೋ ಡೀಟೇಲ್ಸ್ ಎಲ್ಲ ಇರೋದಿಲ್ಲಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಈ ಪ್ರೊಫೈಲಿಗೆ ನೀವು ಅಪ್ಲೈ ಮಾಡಿ. ಇದೊಂದು ಉದ್ಯೋಗ ಮಾಹಿತಿ. ಐ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ ಇದೆಯಾ ಪ್ಲೀಸ್ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.